ನಮಸ್ಕಾರ ಎ ನ್ಯೂಸ್ ಟಿವಿಗೆ ಸ್ವಾಗತ ನಾಡಿನ ಸಮಸ್ತ ಜನತೆಗೆ ಕೇಬಲ್ ಆಪರೇಟರ್ಸ್ ಹಾಗೂ ಜಾಹೀರಾತುದಾರರಿಗೆ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಜಿಲ್ಲೆಯ ವಿವಿಧೆಡೆ ವಿಭಿನ್ನ ಶ್ರೀರಾಮ ನವಮಿ ಆಚರಣೆ ಪಾನಕ ಮಜ್ಜಿಗೆ ಹಂಚಿ ಮರ್ಯಾದ ಪುರುಷ ಶ್ರೀರಾಮನಿಗೆ ನಮನ एपीएमसी मारुकट्टेयल्ली अक्की मण्णु पालु अक्की बीदी पालु माडिरुववर विरुद्ध सार्वजनिकर आक्रोश नगरद प्रथम प्रजेगे रक्षणे इल्ल न्याय सिगलिल्ल इन्नु जनसामान्यरिगे एल्लिदे रक्षणे सुवर्ण कर्नाटक जनशक्ति गरम क्रैस्त समुदायदिंद खर्जूर गरिगळ भानुवार आचरणे क्रैस्तन श्रम मरणद ध्यानगळन्नु हाडि किरुनाटकद मूलक प्रदर्शन श्रीराम सेने मुख्यस्थ प्रमोद मुतालिक वापस कलिसिद पोलीसरु पोलीस इलाके एकपक्षीयवागि नडेदुकोंडिदे एंदु मुतालिक गरम वार्तेगळ विवर मर्याद पुरुष श्रीराम नवमी हिन्नेलेयल्लि चिक्कबळ्ळापुर होरवलयद श्री वीरांजनेय स्वामी देवालयदल्लि बेळ्ळि कवच तोडसि विशेष पूजा कार्यक्रम हम्मिकोळ्ळलागित्तु आदिचुंचनगिरि महास्वामीजी श्री निर्मलानंदनाथ स्वामीजी भागवहिसि विधिवत्तागि नडेसिकोट्टरु ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ವಿರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ ನವಮಿ ಅಂಗವಾಗಿ ಬೆಳ್ಳಿ ಕವಚ ತೊಡಿಸಿ ವಿಶೇಷ ಪೂಜೆ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗವಹಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಟ್ಟರು देवस्थान के बंद भक्त अन्न संतर्पणे मज्जिगे पानक सिहि वितरिसिदरु भक्तदिगळु सरति सालिनल्लि निंतु स्वामिय दर्शन पडेदु प्रसाद पडेदु पुनीतरादरु सोलालप्पन दिने ई ओंदु क्षेत्रदल्लि आंजनेय स्वामी देवस्थान सुमारु वर्षगळिंद इदु ई ओंदु कार्यक्रम नडेयता इत्तु आदरे एनु अष्टक्कष्टे नडेयता इत्तु स्वामीजीवर सान्निध्यक्के बंद मेले बहळ विजृंभणेयिंद बहळ एल्ल हनुम जयंती आगबहुदु श्रीरामनवमी आगबहुदु शिवरात्रि आगबहुदु एल्ल भजने कार्यक्रमगळु कूड बहळ अद्दूरियागि विजृंभणेयिंद ನಡೆಯತಾ ಬರ್ತಾ ಇದೆ ಆ ಸ್ವಾಮಿಯಾದರೆ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಈ ಒಂದು ಸಾರಥ್ಯದಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮಗಳು ನಡೆಯತಾ ಇದೆ ಬೆಳಗಿನಿಂದಲೂ ಸಾಯಂಕಾಲವೂ ಕೂಡ ಈ ಒಂದು ಭಜನೆ ಕಾರ್ಯಕ್ರಮಗಳು ನಡೆಯತಾ ಇರ್ತದೆ ಬಂದವರಿಗೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಪಾನಕ ಮಜ್ಜಿಗೆ ಎಲ್ಲ ಕೂಡ ವ್ಯವಸ್ಥೆಗಳು ಕೂಡ ಬಹಳ ವಿಜೃಂಭಣೆ ನಡೆಯತಾ ಇದೆ ಈ ಒಂದು ಕಾರ್ಯಕ್ರಮಂತೂ ಬರ್ತಾ ಬರ್ತಾ ಇನ್ನು ಬಹಳ ವಿಜೃಂಭಣೆ ಜಾಸ್ತಿ ಆಗ್ತಾ ಬರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿತ್ಯ ಈ ಒಂದು ಇದೀವಿ ನಾವೆಲ್ಲ ಶ್ರೀರಾಮ ನಮ್ಮ ದಿವಸ ಹೆಸರು ಬೇಳೆ ಪಾನಕ ಮಜ್ಜಿಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಕೂಡ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇತ್ತು ಬಂದ ಎಲ್ಲ ಭಕ್ತರು ಕೂಡ ರಾತ್ರಿವರೆಗೂ ಕೂಡ ನಿರಂತರವಾಗಿ ಆಗಿಲ್ಲ ಮುಗಿದೋಯ್ತು ಅನ್ನೋ ಪ್ರಶ್ನೆನಿಲ್ಲ ಆ ಒಂದು ರೀತಿ ಒಂದು ಕಾರ್ಯಕ್ರಮ ನಡೆಯತಾ ಇದೆ ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತುತ್ತು ಆಹಾರಕ್ಕಾಗಿ ಹಲವಾರು ಮಂದಿ ಬಡವರು ಪರದಾಡುತ್ತಿದ್ದಾರೆ ಇತ್ತ ಮೂಟೆಗಟ್ಟಲೆ ತಿನ್ನುವ ಅಕ್ಕಿಯನ್ನ ಬೀದಿಪಾಲು ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಭಾನುವಾರ ನಡೆದಿದೆ ದೇಶ ಹಾಗೂ ರಾಜ್ಯದಲ್ಲಿ ತುತ್ತು ಅನ್ನ ಸಿಗದೆ ಪ್ರತಿನಿತ್ಯ ಸಾಕಷ್ಟು ಮಂದಿ ಬಡವರು ಕೂಲಿ ಕಾರ್ಮಿಕರು ಹಮಾಲರು ಭಿಕ್ಷಕರು ಉಪವಾಸ ಮಾಡುವುದಲ್ಲದೆ ಅನ್ನ ಆಹಾರಕ್ಕಾಗಿ ಪರದಾಡುವಂತ ಜನತೆ ಸಾಕಷ್ಟು ಮಂದಿ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಚಿಂತಾಮಣಿ ನಗರದ ಎಪಿಎಂಸಿ ದವಸಧಾನ್ಯಗಳ ಮಾರುಕಟ್ಟೆಯಲ್ಲಿ ಯಾರು ಅಕ್ಕಿ ವ್ಯಾಪಾರಸ್ಥರು 30 ಕ್ಕೂ ಹೆಚ್ಚು ತಿನ್ನುವ ಅಕ್ಕಿ ಮೂಟೆಗಳನ್ನು ಮಾರುಕಟ್ಟೆಯ ಮೂಲೆಯೊಂದರಲ್ಲಿ ಬಿಸಾಡಿ ಬೀದಿಪಾಲು ಮಾಡಿರುವ ಘಟನೆ ಭಾನುವಾರ ಮಧ್ಯಾಹ್ನ ಕಂಡುಬಂದಿದೆ ಬಿಸಾಡಿರುವ ಅಕ್ಕಿಯನ್ನು ಕೆಲವರು ಜಾನುವಾರುಗಳಿಗೆ ತೆಗೆದುಕೊಂಡು ಹೋದರೆ ಮತ್ತೆ ಕೆಲವರು ಮನೆಗೆ ತೆಗೆದುಕೊಂಡು ಹೋಗಿದ್ದು ಕೆಲ ಮೂಟೆಗಳು ಮಣ್ಣು ಪಾಲಾಗಿದೆ ಚಿಂತಾಮಣಿ ಎಪಿಎಂಸಿ ದವಸಧಾನ್ಯಗಳ ಮಾರುಕಟ್ಟೆಯಲ್ಲಿ ಸಾಕಷ್ಟು ಮಂದಿ ಬಡವರು ಹಮಾಲರಿದ್ದಾರೆ ಬಿಸಾಡಿರುವ ಅಕ್ಕಿಯನ್ನು ಅವರಿಗಾದರೂ ನೀಡಿದರೆ ಇಲ್ಲ ಅನಾಥಾಶ್ರಮಕ್ಕಾದರೂ ಕೊಟ್ಟಿದ್ದರೆ
ಹಲವರು ಮಂದಿ ಹಸಿದ ಹೊಟ್ಟೆಗಳು ತುಂಬಿ ನಿಮ್ಮನ್ನು ನೆನೆಯುತ್ತಿದ್ದರು ಎಂದು ಅಕ್ಕಿ ಬಿಸಾಡುವವರ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತರ ಬೀದಿ ಪಾಲ್ ಮಳೆ ಬದಲು ಇಲ್ಲಿ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಕೂಲಿ ಕಾರ್ಮಿಕರು ಇದ್ದಾರೆ, ಲೋಡಿಂಗ್ ಅನ್ಲೋಡಿಂಗ್ ಮಾಡೋರೆಲ್ಲ ಇದ್ದಾರೆ, ಬಟ್ ಮತ್ತೆ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಕ್ಲೀನ್ ಮಾಡೋರು ಇದ್ದಾರೆ. ಬೀದಿಯಲ್ಲಿ ಬಡ ಮಕ್ಕಳಿದ್ದಾರೆ ಮತ್ತು ಅನಾಥಾಶ್ರಮಗಳೈತೆ, ಇದೆಲ್ಲ ಈ ತರ ಬೀದಿ ಪಾಲ್ ಮಾಡೋ ಬದಲು ಅವ್ರಿಗೆ ನಾವು ಸಹಾಯ ಮಾಡಿ ಸುಮಾರು ಒಂದು 30-50 ಕೊರೆ ಐತೆ. ಇದರಲ್ಲಿ ಒಂದೊಂದು ಕೊರೆ ಯಾರಿಗೆ ನಾವು ಸಹಾಯ ಮಾಡಿದ್ರೆ ಒಂದು ವಾರ 15 ದಿವಸ ಅವರು ಹೊಟ್ಟೆ ತುಂಬಿಕೊಂಡು ಇವನು ಅಂಗಡಿ ಮಾಲೀಕರನ್ನು ತಿಳ್ಕೋತಾ ಇದ್ರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಮೇಲೆ ಹಲ್ಲೆ ನಡೆಸಿರುವ ಆರೋಪಿಗಳು ರಾಜಾರೋಷವಾಗಿ ಸಾರ್ವಜನಿಕವಾಗಿ ಓಡಾಡುತ್ತಿದ್ದರೂ ಪೊಲೀಸರು ಅವರನ್ನು ಬಂಧಿಸಿಲ್ಲ. ನಗರದ ಪ್ರಥಮ ಪ್ರಜೆಗೆ ರಕ್ಷಣೆ ಇಲ್ಲ, ನ್ಯಾಯ ಸಿಗಲಿಲ್ಲ ಎಂದ ಮೇಲೆ ಇನ್ನು ಜನಸಾಮಾನ್ಯರಿಗೆ ಎಲ್ಲಿದೆ ರಕ್ಷಣೆ, ಎಲ್ಲಿದೆ ನ್ಯಾಯ ಎಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಆರೋಪಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್, ನಗರದ ಪ್ರಥಮ ದರ್ಜೆ ಸುಮಿತ್ರಾ ರಮೇಶ್ ಮೇಲೆ ಉಪಾಧ್ಯಕ್ಷ ಅಫ್ಸರ್ ಪಾಷಾ ಹಾಗೂ ಅವರ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ. ಅವರಷ್ಟೇ ಅಲ್ಲ, ಅಧ್ಯಕ್ಷಣೆಯ ಜೊತೆಗಿದ್ದ ಆಯುಕ್ತಕರ ಮೇಲೆಯೂ ಹಲ್ಲೆಯಾಗಿದೆ. ಈ ಬಗ್ಗೆ ಶಿಡ್ಲಘಟ್ಟ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳು ನಗರದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದರು, ಅವರನ್ನು ಬಂಧಿಸುತ್ತಿಲ್ಲ. ಇದರಿಂದ ಜನಸಾಮಾನ್ಯರಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅನುಮಾನ ಮೂಡುತ್ತಿದೆ ಎಂದು ದೂರಿದರು. ಅಲ್ಲಿ ಹೋಗಿದ ತಕ್ಷಣವೇ ಒಂದು ದೊಡ್ಡ ಕಲ್ಲನ್ನು ಎತ್ಕೊಂಡು ಅವ್ರ ಮೇಲೆ ಎಸೆದಿದ್ದಾರೆ. ಆ ಎಸೆದಾಗ ಅವರ ಇವರು ಗಂಡನಾದಂಥ ರಮೇಶ್ ಅವರು ಪಕ್ಕ ಕೆಳದಾಗ ಆ ಕಲ್ಲು ಕೆಳಗಡೆ ಬಿತ್ತು, ಇಲ್ಲದಿದ್ದರೆ ಅವ್ರು ಅಲ್ಲಿಗೆ ಪ್ರಾಣಾಪಾಯ ಅಲ್ಲೇ ಪ್ರಾಣ ಹೋಗ್ತಿದ್ದಾರೆ. ಆ ಮಟ್ಟದಲ್ಲಿ ರೌಡಿಸಮ್ ನಡೆಸಿದ್ದಾರೆ ಅವರು. ಅವರ ಮಗನಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ಅವ್ರ ಮಗ ಒಬ್ಬ ರೌಡಿಸಿದ್ದ. ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು ಜನಸಾಮಾನ್ಯರಲ್ಲಿ ಭೀತಿ ಮೂಡಿದೆ. ಅಪರಾಧ ಪ್ರಕರಣಗಳು ನಡೆದ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇರುವುದೇ ಇದಕ್ಕೆ ಕಾರಣ ಎಂದು ದೂರಿದರು. ಪೊಲೀಸರು ಕಾನೂನು ಕ್ರಮ ಕೈಗೊಂಡು ಜನಸಾಮಾನ್ಯರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಬೇಕೆಂದು ಅವರು ಆಗ್ರಹಿಸಿದ್ದರು. ಸುದ್ದಿಗೋಷ್ಠಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಗೋರಮಡುಗು ಮಂಜುನಾಥ್, ನಗರ ಘಟಕದ ಅಧ್ಯಕ್ಷ ಮಧುಕುಮಾರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ನಾಗರಾಜ್, ಪ್ರಕಾಶ್, ಶ್ರೀನಿವಾಸ್ ಭಾಗವಹಿಸಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಕ್ರೈಸ್ತ ದೇವಾಲಯದಲ್ಲಿ ಕ್ರೈಸ್ತ ಸಮುದಾಯದಿಂದ ಖರ್ಜೂರ ಗರಿಗಳ ಭಾನುವಾರ ಆಚರಣೆ ಮಾಡಿದರು. ಹಾಡು ಹಾಡುವ ಮೂಲಕ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಕ್ರೈಸ್ತನ ಶ್ರಮ ಮರಣದ ಭಜನೆ ಕಿರುನಾಟಕದ ಮೂಲಕ ಪ್ರದರ್ಶನ ಮಾಡಿದರು. ಕ್ರೈಸ್ತ ಸಮುದಾಯವು ಇಂದು ಖರ್ಜೂರ ಗರಿಗಳ ಭಾನುವಾರ ಆಚರಣೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಕ್ರೈಸ್ತ ದೇವಾಲಯದಲ್ಲಿ ಬೆಳಗ್ಗೆ 7:30 ಆಲಯದಲ್ಲಿ ದೇವರ ಆರಾಧನೆ ನಡೆಸಿದರು. ನಂತರ ಕ್ರೈಸ್ತ ಸಮುದಾಯದವರು ಶಾಂತಿಯುತವಾದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಸಿ ಹಾಡು ಹಾಡುವುದರ ಮೂಲಕ ಕಿರುನಾಟಕ ಪ್ರದರ್ಶಿಸಿದರು. ಸುಮಾರು
ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಪ್ರದರ್ಶಿಸುವಾಗ ಜನರೆಲ್ಲರೂ ಖರ್ಜೂರದ ಗರಿಗಳನ್ನು ದಾರಿ ಉದ್ದ ಹಾಸಿ ಯೇಸುವನ್ನ ಆಹ್ವಾನಿಸಿದರು. ಆ ಘಟನೆಯನ್ನು ನೆನಪಿಸಿಕೊಂಡು ಕಾರ್ಯಕ್ರಮ ಮಾಡಲಾಗಿದೆ ಎಂದು ಸಭಾಪಾಲಕರು ವಿವರಿಸಿದರು. ಕ್ರೈಸ್ತಿಯ ಜೀವಿತದಲ್ಲಿ ಇದೊಂದು ವಿಶೇಷವಾದಂತಹ ದಿವಸ, ಖರ್ಜೂರ ಗರಿಗಳ ಭಾನುವಾರ. ಈ ವಿಶೇಷವಾದ ದಿವಸದಂದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಶಾಂತಿಯ ಅರಸನಾಗಿ ಪ್ರವೇಶ ಮಾಡಿದಂಥ ಆ ಸಂದರ್ಭದಲ್ಲಿ ಅನೇಕ ಮಕ್ಕಳು, ಬಡವರು, ಎಲ್ಲ ತರಹದ ಸಾಮಾನ್ಯ ಜನರು ಆತನೊಟ್ಟಿಗೆ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡಿದರು. ಖರ್ಜೂರ ಗರಿಗಳ ಮೂಲಕ ಈ ಒಂದು ಪ್ರವೇಶವನ್ನು ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಐ ಕ್ರೈಸ್ತ ಸಭೆಯ ಸಭಾಪಾಲಕ ಗಣ ಸೋಲಮಾನ್ ಪಾಲ್, ಸಹಸಭಾಪಾಲಕರು, ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರು ವಿದಾಸ್, ಶಶಿಕಲಾ, ಸೈಮನ್, ನೈಟಿಂಗೇಲ್, ಡಿ ಅರುಣ್ ಕುಮಾರ್, ಪಾಲ್ ಅಬ್ರಾಹಂ, ಸಂದೀಪ್, ಪ್ರಶಾಂತ್ ಹಾಗೂ ಇತರರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲೆಂದೇ ಬಂದಿದ್ದ ಶ್ರೀರಾಮ ಸೇನೆ ಪ್ರಮೋದ್ ಮುತ್ತಾಲಿಕ್ರನ್ನು ಪೊಲೀಸರು ವಾಪಸ್ಸು ಕಳಿಸಿದ್ದಾರೆ. ಕಳೆದ ಮೂರು ದಿನಗಳ ಹಿಂದೆ ಶೋಭಾಯಾತ್ರೆ ವೇಳೆ ಕಲ್ಲು ತೂರಾಟ ನಡೆದು ಲಘುಲಾಟಿ ಪ್ರಹಾರ ನಡೆದ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಯನ್ನು ರದ್ದುಗೊಳಿಸಲಾಗಿತ್ತು. ಕೋಲಾರದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತ್ತಾಲಿಕ್ರನ್ನು ವಾಪಸ್ಸು ಕಳಿಸಿದ ಪೊಲೀಸ್ ಇಲಾಖೆ, ಜಿಲ್ಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಹಿನ್ನೆಲೆ ಕೋಲಾರದ ಶೋಭಾಯಾತ್ರೆ ರದ್ದುಗೊಳಿಸಲಾಗಿತ್ತು. ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದ ಪ್ರಮೋದ್ ಮುತ್ತಾಲಿಕ್ ಅವರನ್ನು ವಾಪಸ್ಸು ಕಳಿಸಲಾಯಿತು. ಪೊಲೀಸ್ ಅಧಿಕಾರಿಗಳ ವರ್ತನೆಗೆ ಪ್ರತಿಕ್ರಿಯೆ ನೀಡಿದ ಮುತ್ತಾಲಿಕ್, ಕೋಲಾರ ಏನು ಪಾಕಿಸ್ತಾನದಲ್ಲಿ ಇಲ್ಲ, ಇದು ಬಹುದೊಡ್ಡ ಸೂಕ್ಷ್ಮ ಪ್ರದೇಶವೂ ಸಹ ಅಲ್ಲ. ನಾನು ಭಟ್ಕಾಳದಂತಹ ಪ್ರದೇಶದಲ್ಲೇ ಸಭೆ ಮಾಡಿದ್ದೇನೆ. ಕೋಲಾರದಲ್ಲಿ ನನ್ನನ್ನು ತಡೆಯದವರ ಹಿಂದೆ ಯಾವುದೋ ಶಕ್ತಿ ಕೆಲಸ ಮಾಡುತ್ತಿದೆ. ಪೊಲೀಸ್ ಇಲಾಖೆ ಏಕಪಕ್ಷೀಯವಾಗಿ ನಡೆದುಕೊಂಡಿದೆ. ಈ ರೀತಿ ವರ್ತನೆ ಸರಿಯಲ್ಲ. ಇದು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನುಂಗಿ ಹಾಕುತ್ತದೆ. ನೀವು ದೇಶಭಕ್ತಿಯನ್ನ ತಡೆಯುತ್ತಿದ್ದೀರಾ, ನಮ್ಮ ಸ್ವತಂತ್ರವನ್ನ ತಡೀತಾ ಇದ್ದೀರಾ, ಸಂವಿಧಾನವನ್ನ ಸಹ ತಡೀತಾ ಇದ್ದೀರಾ. ಈ ರೀತಿಯ ದಾದಾಗಿರಿಯ ಮನಸ್ಥಿತಿ ಸರಿಯಿಲ್ಲ. ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ಎಂದು ಕಿಡಿಕಾರಿದರು. ನಾನು ಭಟ್ಕಳ್ ಅನ್ನುವಂಥ ಸೆನ್ಸಿಟಿವ್ ಪಾಕಿಸ್ತಾನದ ಏಜೆಂಟ್ ಇರುವಂಥ ಕ್ಷೇತ್ರಗಳಲ್ಲೂ ಸಭೆ ಮಾಡಿದ್ದೀನಿ, ಮೆರವಣಿಗೆ ಮಾಡಿದ್ದೀವಿ. ಸೊ ಕೋಲಾರ್ನಲ್ಲಿ ಈ ರೀತಿಯ ತಡೆಯುವಂಥ ಪ್ರಕ್ರಿಯೆ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಎರೋ ಗಂಟಾಗಿ ನಡ್ಕೊಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ನವರು. ಈ ರೀತಿಯ ವರ್ತನೆ ಸರಿಯಲ್ಲ. ಇದು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನುಂಗಿ ಹಾಕತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಯಾರನ್ನು ತಡಿತಾ ಇದ್ರಿ? ದೇಶಭಕ್ತಿಯನ್ನು ತಡಿತಾ ಇದ್ದಾರೆ. ಯಾರನ್ನು ತಡಿತಾ ಇದ್ರಿ? ಸ್ವಾತಂತ್ರ್ಯವನ್ನು ತಡಿತಾ ಇದ್ದಾರೆ. ಯಾರನ್ನು ತಡಿತಾ ಇದ್ದಾರೆ ಅಂದರೆ ಸಂವಿಧಾನವನ್ನು ತಡಿತಾ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಸೊ ಈ ರೀತಿಯ ದಾದಾಗಿರಿ, ಈ ರೀತಿಯ ನಿಮ್ಮ ಮಾನಸಿಕತೆ ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಟ್ಟೆ. ಎಸ್ ವಿ ನಾಗರಾಜ್, ಇ ನ್ಯೂಸ್ ಟಿವಿ, ಕೋಲಾರ. ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷಗಳು ರಾಜ್ಯದಲ್ಲಿ ಪ್ರಾರಂಭವಾಗಿದೆ. ಆದರೆ ಇಲ್ಲಿ ಮುಸ್ಲಿಂ ವಕೀಲರೊಬ್ಬರು ಶ್ರೀರಾಮ ನವಮಿಯಂದು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ, ಶ್ರೀರಾಮ ನವಮಿ ಆಚರಿಸಿ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಭಾವೈಕ್ಯತೆಯನ್ನ ಮರೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ ಹಿರಿಯ ವಕೀಲ ರೈತ ಸಂಘದ ಮುಖಂಡರು ಆಗಿರುವ, ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುವ ಯಾಕೂಬ್ ಶರೀಫ್ ಹಿಂದೂ ಮುಸ್ಲಿಂ ಅನ್ನೋ ಭೇದ ತೋರದೆ ಆಟೋ ಚಾಲಕರಿಗೆ ಉಚಿತವಾಗಿ ಸಮವಸ್ತ್ರ ವಿತರಿಸಿ ಶ್ರೀರಾಮ ನವಮಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಭೇದ ಭಾವವಿಲ್ಲದೆ ವರ್ಷ ವರ್ಷವೂ ಶ್ರೀರಾಮ ನವಮಿ ದಿನದಂದು ನನ್ನ ಸ್ವಂತ ಖರ್ಚಿನಲ್ಲಿ ಸ್ಥಳೀಯ ಆಟೋ ಚಾಲಕರಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡುತ್ತಾ ಬರುತ್ತಿದ್ದಾರೆ. ಇಂದು ಸಹ ನಗರದ ಜೂನಿಯರ್ ಕಾಲೇಜು ಮುಂಭಾಗ ಆಟೋ ಚಾಲಕರಿಗೆ ಉಚಿತ ಸಮವಸ್ತ್ರ ನೀಡಿ, ಹಾಗೆ ನೂರಾರು ಜನರಿಗೆ ಪಾನಕ, ಮಜ್ಜಿಗೆ, ಹೆಸರು ಬೇಳೆ ನೀಡಿ, ಹಿಂದೂ ಮುಸ್ಲಿಂ ಬೇರೆ ಅಲ್ಲ, ಎಲ್ಲರೂ ಭಾರತೀಯರು ಎಂಬ ನಂಬಿಕೆಯಿಂದ ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು ಎಂಬುದನ್ನು ತೋರಿಸಿಕೊಟ್ಟು ಭಾವೈಕ್ಯತೆ ಮೆರೆದಿದ್ದಾರೆ. ಇವತ್ತು ನಾವು ಶ್ರೀರಾಮ ನವಮಿಯ ದಿನ, ಪವಿತ್ರವಾದಂತಹ ದಿನ. ನಾವೆಲ್ಲ ನಮ್ಮ ಏನು ಅಣ್ಣ ತಮ್ಮಂದರು ನಮಗೆ ಭುಜವಾಗಿ ನಿಂತು ನಮ್ಮ ಆಫೀಸ್ ಹತ್ರ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಆಟೋ ಡ್ರೈವರ್ಗಳು, ಸಂಘದವರು, ಎಲ್ಲ ಪ್ರತಿಯೊಬ್ಬರೂ ಮತ್ತು ಇಲ್ಲಿ ಸುತ್ತಮುತ್ತಲು ಇರೋವಂಥವರು, ಈ ಪರಿಸರದಲ್ಲಿ ನಾವು ಇರೋರೆಲ್ಲ ಸೇರಿ ಶ್ರೀರಾಮ ನವಮಿ ಹಬ್ಬವನ್ನು
ಯಾಕೂಬ್ ಶರೀಫರ ಭಾವೈಕ್ಯತೆ ಆಚರಣೆಗೆ ಈ ಕಾರ್ಯಕ್ರಮದಲ್ಲಿ ಕೆವಿ ಮತ್ತು ಪಂಚಗಿರಿ ದತ್ತಿಯ ಚೇರ್ಮನ್ ಕೆವಿ ನವೀನ್ ಕಿರಣ್, ಮೊಬೈಲ್ ಬಾಬು ಮಹೇಶ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಸಾಕ್ಷಿಯಾದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಮ ಎಂದ ಕೂಡಲೇ ನೆನಪಾಗುವುದು ಶ್ರೀರಾಮನ ಬಂಟ ಹನುಮ. ಎಲ್ಲಿ ರಾಮನು ಅಲ್ಲಿ ಹನುಮನು ಎಂಬಂತೆ ಶ್ರೀರಾಮ ನವಮಿ ಹಬ್ಬದಲ್ಲಿ ರಸ್ತೆಗಿಳಿದ ಮಂಗಗಳು ಸಂಚರಿಸುವ ಜನರಿಗೆ ದರ್ಶನ ನೀಡಿದವು. ದೇವನಹಳ್ಳಿ ಪಟ್ಟಣದ ಹೊರವಲಯದ NH 207 ರಾಷ್ಟ್ರೀಯ ಹೆದ್ದಾರಿ ಸಾವಕನಹಳ್ಳಿ ಗೇಟ್ನಿಂದ ದೊಡ್ಡಬಳ್ಳಾಪುರ ರಸ್ತೆ ಮಾರ್ಗದಲ್ಲಿ ಮಂಗಗಳದ್ದೇ ದರ್ಬಾರ್ ಆಗಿತ್ತು. ಅಪರೂಪದಲ್ಲಿ ಅಪರೂಪವಾಗಿರುವ ರಾಮನ ಭಂಟ ಹನುಮನ ಸೈನ್ಯ ನೋಡಿ ಜನರು ಆಕರ್ಷಿತರಾದರು. ಕೈಲಾದ ತಿಂಡಿ ತಿನಿಸುಗಳನ್ನು ಕೊಟ್ಟು ಸಾಗಿದ್ದು ಗಮನ ಸೆಳೆಯಿತು. ರಸ್ತೆಯಲ್ಲಿ ಮಂಗಗಳು ಇದ್ದಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಬಿಜೆಪಿ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಕರುನಾಡಿನ ಮತ್ತು ದೇಶದ ಜನರಿಗೆ ಶ್ರೀರಾಮ ನವಮಿ ಶುಭಾಶಯಗಳು. ಈ ದಿನ ಬಹಳ ವಿಜೃಂಭಣೆಯಿಂದ ಇಡೀ ದೇಶದಾದ್ಯಂತ ಶ್ರೀರಾಮ ನವಮಿ ಆಚರಿಸುತ್ತಾರೆ. ದೇವಾಲಯಕ್ಕೆ ಹೋಗುವ ಭಕ್ತಾದಿಗಳಿಗೆ ಮಾರ್ಗದ ಮಧ್ಯೆ ರಾಮನ ಭಂಟ ಹನುಮನ ದರ್ಶನ ನಮಗೆ ಖುಷಿಯನ್ನ ತಂದುಕೊಟ್ಟಿದೆ. ಶ್ರೀರಾಮನನ್ನು ಎದೆಯಲ್ಲಿಟ್ಟುಕೊಂಡು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ರಾಮಧೂತ ಹನುಮನನ್ನು ಹೆದ್ದಾರಿಯಲ್ಲಿ ದರ್ಶನ ಪಡೆದಿದ್ದು ನಾವೆಲ್ಲ ಪುನೀತರು ಎಂದರು. ನಮ್ಮ ದೇವನಹಳ್ಳಿ ಸುತ್ತಮುತ್ತ ಸುಮಾರು ದೇವಾಲಯಗಳು ಇರೋ ಕಾರಣದಿಂದ ಎಲ್ಲ ಭಕ್ತಾದಿಗಳು ಯಥೇಚ್ಛವಾಗಿ ತಾಲೂಕಿನಾದ್ಯಂತ ಶ್ರೀರಾಮನವಮಿನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ದೇವಸ್ಥಾನಗಳಿಗೆ ತೆರಗುತ್ತಾ ಇರತಕ್ಕಂಥ ಮಾರ್ಗ ಮಧ್ಯೆ ಇವತ್ತು ರಾಮನ ಬಂಟನಾಗಿರ್ತಕ್ಕಂಥ ಹನುಮನ ದರ್ಶನ ನಮಗೆ ಬಹಳ ಖುಷಿ ಕೊಟ್ಟಿದೆ. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶ್ರೀರಾಮ ನವಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀರಾಮ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಿ ಹೆಸರುಬೇಳೆ ಪಾನಕ ವಿತರಿಸಲಾಯಿತು. ಮನೋರಂಜನೆಯ ಹಾಗೂ ಸಾಹಸ ಪ್ರದರ್ಶನದ ಉಟ್ಲೋತ್ಸವವೂ ನಡೆಯಿತು. ಮರ್ಯಾದ ಪುರುಷ ಶ್ರೀರಾಮನನ್ನು ಪೂಜಿಸಿ ಆರಾಧಿಸುವ ಶ್ರೀರಾಮ ನವಮಿಯನ್ನ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದಲೂ ಆಚರಿಸಲಾಯಿತು. ಶ್ರೀರಾಮ ನವಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದನವನ್ನ ವಿನಿಯೋಗಿಸಲಾಯಿತು. ವಿಶೇಷವಾಗಿ ಬಿಸಿಲಿನ ದಗೆಯಿಂದ ಬಳಲಿದವರಿಗೆ ಪಾನಕ ಹೆಸರುಬೇಳೆಯನ್ನ ವಿತರಿಸಲಾಯಿತು. ಅಪ್ಪೇಗೌಡನಹಳ್ಳಿ ಗೇಟ್ ಬಳಿಯ ಬಾಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಾಹಸ ಹಾಗೂ ಮನೋರಂಜನಾ ಉತ್ಲೋತ್ಸವ ಭಕ್ತರನ್ನ ಸೆಳೆಯಿತು. ಮಳ್ಳೂರು ಸಾಯಿಬಾಬಾ ದೇವಾಲಯದಲ್ಲಿ ಶ್ರೀರಾಮ ಆಂಜನೇಯನನ್ನ ಸ್ಮರಿಸುವ ಗೀತೆ ಗಾಯನ ಭಕ್ತರನ್ನು ಭಕ್ತಿ ಸಾಗರದಲ್ಲಿ ಮಿಂದೇಳುವಂತೆ ಮಾಡಿತು. ಶಿಡ್ಲಘಟ್ಟದ ಇದ್ಲೋಡು ಗ್ರಾಮ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಾವಿರಾರು ಮಂದಿಗೆ ಭಕ್ತರಿಂದ ಸಂಗ್ರಹಿಸಿದ ತರಕಾರಿ ದವಸ ಅಕ್ಕಿ ಬೇಳೆಯಿಂದ ಅಡುಗೆ ತಯಾರಿಸಿ ಸಾಮೂಹಿಕ ಅನ್ನಸಂತರ್ಪಣೆ ಮಾಡಲಾಯಿತು. ವೀರಪುರ ಮಂಜುನಾಥ್, ಎನ್ಎಸ್ ಟಿವಿ, ಶಿಡ್ಲಘಟ್ಟ. ಭಾರತೀಯ ಜನತಾ ಪಾರ್ಟಿಯನ್ನು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ಬೂತ್ ಮಟ್ಟದಲ್ಲಿ ಸದೃಢಗೊಳಿಸಲು ಕಾರ್ಯಕರ್ತರು ಮುಂದಾಗಬೇಕು ಎಂದು ಮಾಜಿ ಶಾಸಕ ಪಿಳ್ಳಮುನಿಶಾಮಪ್ಪ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮರಿ ಗ್ರಾಮದ ಕೋದಂಡರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ಧರ್ಮದರ್ಶಿ ಜಿ ಅಮರನಾರಾಯಣ ಶೆಟ್ಟಿ ನೇತೃತ್ವದಲ್ಲಿ ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮರಿ ಗ್ರಾಮದ ಕೋದಂಡರಾಮಸ್ವಾಮಿ, ಗರುಡಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ, ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶಿವಗಂಗೆ ಕ್ಷೇತ್ರದ ಹೊನ್ನಾದೇವಿ ಸಮೇತ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯಗಳಿಗೆ ಒಂದೇ ವೇದಿಕೆಯಲ್ಲಿ 101 ಅರ್ಚಕರಿಂದ ಕಲ್ಯಾಣೋತ್ಸವ ಹಾಗೂ ಮಹಾಮಂಗಳಾರತಿ, ಪಂಚಾಮೃತ ಅಭಿಷೇಕ, ಗ್ರಾಮದ ರಾಜಬೀದಿಗಳಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿಶೇಷ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ 100 ಕುಟುಂಬಗಳಿಗೆ ಹಾಗೂ ಸಹಸ್ರ ಸಂಖ್ಯೆಯ ಭಕ್ತರಿಗೆ ತಿರುಮಲ ತಿರುಪತಿ ಶ್ರೀವಾರಿ ತೀರ್ಥ ಪ್ರಸಾದ,
ಪಾನಕ ಹೆಸರು ಬೇಳೆ ವಿತರಿಸಿ ಅನ್ನದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿಎಲ್ ನರಸಿಂಹಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಗೋಪಾಲ್ ರೆಡ್ಡಿ, ಪ್ರಧಾನ ಅರ್ಚಕರಾದ ಜಿಎನ್ ರವೀಂದ್ರನಾಥ್, ಜಿಆರ್ ನರೇಶ್ ಶರ್ಮಾ, ಎಸ್ ಮಂಜುನಾಥ್ ಶಾಸ್ತ್ರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮ. ವಿರಾಮದ ನಂತರ ಎನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೈಸಾರಿಸ್ ವುಮೆನ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಎನ್ಎಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಗಳ ಒಕ್ಕೂಟ ಬಾಗೇಪಲ್ಲಿ ತಾಲೂಕು ಶಾಖಾ ವತಿಯಿಂದ ಶ್ರೀರಾಮ ನವಮಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಬೀದಿ ಬದಿ ವ್ಯಾಪಾರಸ್ಥರು ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ವಿತರಿಸಿ ಭಾವೈಕ್ಯತೆ ಮೆರೆದು ಶ್ರೀರಾಮಚಂದ್ರ ಪ್ರಭುಗೆ ಜೈಕಾರಗಳನ್ನು ಕೂಗಿದರು. ಬಾಗೇಪಲ್ಲಿ ಪಟ್ಟಣದ ನೇತಾಜಿ ವೃತ್ತದಲ್ಲಿ ನೇತಾಜಿ ಯುವಕರ ಸಂಘದ ವತಿಯಿಂದ ಶ್ರೀರಾಮಚಂದ್ರ ಚಿತ್ರಪಟಕ್ಕೆ ಮಾಲಾರ್ಪಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಗಳ ಒಕ್ಕೂಟದ ತಾಲೂಕು ಪದಾಧಿಕಾರಿಗಳು, ನೇತಾಜಿ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲುವಳ್ಳಿ ಗ್ರಾಮದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನೂತನವಾಗಿ ಖರೀದಿಸಿರುವ ತ್ಯಾಜ್ಯ ಸಂಗ್ರಹಣಾ ವಾಹನಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿ ಲೋಕಾರ್ಪಣೆ ಮಾಡಿದರು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಕಸದ ಬುಟ್ಟಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾವು ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವ್, ಸದಸ್ಯರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ಅರೂರು ಗ್ರಾಮ ಪಂಚಾಯಿತಿ ಮುತ್ತುಕದಹಳ್ಳಿ ಗ್ರಾಮಸ್ಥರಿಂದ ವೀರಂಜನಾಯಸ್ವಾಮಿ ದೇವಾಲಯದಲ್ಲಿ ಸತತವಾಗಿ 3 ದಿನಗಳಿಂದ ರಾಮಕೋಟಿ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಾಮ ನವಮಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಈ ರಾಮಕೋಟಿ ಭಜನಾ ಕಾರ್ಯಕ್ರಮಕ್ಕೆ ಆಂಧ್ರ ಮತ್ತು ಕರ್ನಾಟಕ ರಾಜ್ಯದಿಂದಲೂ ಭಕ್ತಾದಿಗಳು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳಿಂದಲೂ ಭಜನಾ ಮಂಡಳಿಗಳಿಂದ ಸಾವಿರಾರು ಕಲಾವಿದರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸತತವಾಗಿ 3 ದಿನಗಳಿಂದ ನಡೆದ ರಾಮಕೋಟಿಯಲ್ಲಿ ಭಾಗವಹಿಸಿದ ಅಷ್ಟು ಜನ ಕಲಾವಿದರಿಗೆ ಭಕ್ತಾದಿಗಳಿಗೆ ಗ್ರಾಮಸ್ಥರೇ ಅನ್ನಸಂತರ್ಪಣೆ ಏರ್ಪಡಿಸಿ ಸಂತೈಸಿದರು. ಸಕಲ ರಂಗ ಹೆಜ್ಜೆ ಟ್ರಸ್ಟ್ ವಸಂತ ಚಿಟ್ಟೆಗಳು 2022 ಶೀರ್ಷಿಕೆಯಡಿ ಮಕ್ಕಳ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ನಿರ್ದೇಶಕ ಆರ್ ದಿಲೀಪ್ ಕುಮಾರ್ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. April 17 to May 2 ಶಿಬಿರ ನಡೆಯಲಿದೆ. ಚಿಕ್ಕಬಳ್ಳಾಪುರದಲ್ಲಿರುವ ಹಲವಾರು ಮಕ್ಕಳಿಗೆ ರಂಗಭೂಮಿಯ ಕುರಿತಂತಹ ಚಟುವಟಿಕೆಗಳು ಪರಿಚಯವಾಗಬೇಕು. ಇಲ್ಲಿನ ಮಕ್ಕಳು ನಾಟಕ, ಸಾಹಿತ್ಯ, ಭಾಷೆ, ಮಾತನಾಡುವ ಕಲೆ ಇವುಗಳನ್ನು ಕಲಿಯಬೇಕು. ಇದರಿಂದ ಅವರು ತಮ್ಮ ಸೃಜನಶೀಲ ವಿಕಾಸನವನ್ನು ತೆರೆದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂಬ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಆಸಕ್ತಿಯುಳ್ಳವರು ಮಕ್ಕಳನ್ನು ಸೇರಿಸಿ ನಮ್ಮ ಶಿಬಿರದಲ್ಲಿ ಅಭಿನಯ, ಜಾನಪದ ಗೀತೆಗಳು, ರಂಗಗೀತೆಗಳು, ಭಾವಗೀತೆಗಳು, ಮುಖವಾಡ ತಯಾರಿ, ಮುಖಾಭಿನಯ, ಹರಟೆ, ಮಕ್ಕಳ ಕಥಾ ವಚನ, ವ್ಯಕ್ತಿತ್ವ ವಿಕಾಸನ ಪಾಠಗಳು ಕಲಿಸಲಾಗುವುದು ಎಂದು ತಿಳಿಸಿದ್ದಾರೆ. April 17 to May 5 ಶಿಬಿರ ಹಮ್ಮಿಕೊಳ್ಳಲಾಗಿದ್ದು 7 to 15 ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಶಿಬಿರ ಭಾರತಿ ವಿದ್ಯಾಸಂಸ್ಥೆ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ದ
ದೇವನಹಳ್ಳಿ ತಾಲೂಕಿನ ಕೋವಿರ ಗ್ರಾಮದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಕೆಎನ್ ರಮೇಶ್ ಬಾಬು ಅವರ ನಿವಾಸದ ಆವರಣದಲ್ಲಿ ಕೋವಿರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂತ್ ಕಮಿಟಿ ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಪಿಳ್ಳಮುನಿಶಾಮಪ್ಪ ಮಾತನಾಡಿ, ಪ್ರತಿಯೊಬ್ಬರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರತಿ ಬೂತ್ ಮಟ್ಟದಿಂದ ಸದೃಢಗೊಳಿಸಿದ್ದಾರೆ. ಸದೃಢಗೊಳಿಸಿದರೆ ಮುಂದಿನ ಚುನಾವಣೆಗಳನ್ನು ಸುಲಭವಾಗಿ ಎದುರಿಸಬಹುದು. ಈ ಹಿಂದೆ ಶಾಸಕನಾಗಿದ್ದಾಗ ದೇವನಹಳ್ಳಿ ಕ್ಷೇತ್ರದ ಇಂಚಿಂಚು ಮಾಹಿತಿ ನನಗಿದೆ. ನಾನು ಶಾಸಕನಾಗಿ ಏನೆಲ್ಲ ಜನಪರ ಕೆಲಸಗಳನ್ನು ಮಾಡಿದ್ದೇನೆ ಎಂಬುದು ಜನರಿಗೆ ತಿಳಿದಿದೆ. ಪಕ್ಷದ ಬಲವರ್ಧನೆಗೆ ನೀವುಗಳೇ ಬದಲಾವಣೆಯ ಕ್ಷೇತ್ರವನ್ನಾಗಿಸಬೇಕು. ಈ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರನ್ನ ಗೆಲ್ಲಿಸಿಕೊಳ್ಳುವುದರ ಮೂಲಕ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದರು. ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಾಂತರಾಜು, ಮಾಜಿ ಶಾಸಕ ಜಿ ಚಂದ್ರಣ್ಣ, ರಾಜ್ಯ ಪರಿಷತ್ ಸದಸ್ಯ ದೇಸು ನಾಗರಾಜ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೆಎನ್ ರಮೇಶ್ ಬಾಬು ಮುಂತಾದವರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕಿನ ಕೆ ಹೊಸೂರು ಗ್ರಾಮದಲ್ಲಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು 2018 ಡಿಸೆಂಬರ್ನಲ್ಲಿ ದೇಶದಲ್ಲಿ ಪ್ರಾರಂಭಿಸಲಾಯಿತು. ಮಾರ್ಚ್ 2022 ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಅರ್ಹ ರೈತರಿಗೆ ನೀಡುವಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಯಶಸ್ವಿಯಾಗಿದೆ. ಕೃಷಿ ಭೂಮಿ ಹೊಂದಿರುವ ರೈತರಿಗೆ ಸಹಾಯ ಮಾಡುವ ಯೋಜನೆಗಳನ್ನು ತರುವುದರ ಮೂಲಕ ಕೃಷಿ ಯೋಜನೆಗಳನ್ನು ಅರ್ಹ ರೈತರಿಗೆ ಸಹಾಯ ನಿಧಿಯನ್ನ ಕಂತಿನ ಆಧಾರದಲ್ಲಿ ನೀಡಲಾಗಿದ್ದು, ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ 1.84 ಲಕ್ಷ ಕೋಟಿ ಹಣವನ್ನು ಪಾವತಿಸಲಾಗಿದೆ. ರಾಜ್ಯ ಮಟ್ಟದಲ್ಲಿ 4.98 ಕೋಟಿ ರೂಪಾಯಿಗಳನ್ನು ಪಾವತಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್, ಜಿಲ್ಲಾ ಮಾಧ್ಯಮ ಪ್ರಮುಖ ರಮೇಶ್ ಕುಮಾರ್, ತಾಲೂಕು ಮಾಧ್ಯಮ ಪ್ರಕೋಷ್ಠ ಧನಂಜಯ್, ಜಿಲ್ಲಾ ಬಿಜೆಪಿ ಕಾರ್ಯಾಲಯ ಕಾರ್ಯದರ್ಶಿ ಮುನೀಂದ್ರ ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕಿನ ಕೋವಿರ, ರಾಮನಾಥಪುರ, ಮನಗೊಂಡನಹಳ್ಳಿ, ಅರುವನಹಳ್ಳಿ, ಲಕ್ಷ್ಮೀಪುರ, ಜ್ಯೋತಿಪುರ ನಗರ ಪ್ರದೇಶದ ಚಿಕ್ಕಾಂಜನೇಯ ಸ್ವಾಮಿ, ಕೋಟೆ ಆಂಜನೇಯ ಸ್ವಾಮಿ, ಶ್ರೀರಾಮ ಮಂದಿರ ಸೇರಿದಂತೆ ಹಲವು ಕಡೆಗಳಲ್ಲಿ ಶ್ರೀರಾಮನವಮಿ ಸಂಭ್ರಮಾಚರಣೆಯು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಲಕ್ಷ್ಮೀಪುರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸುಮಾರು 5,000 ಭಕ್ತಾದಿಗಳಿಗೆ ವಿಶೇಷ ಫಲಹಾರ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಿಎಂ ಬೊಮ್ಮಾಯಿಯವರ ಆತ್ಮ ಸಹಾಯಕ ಚಂದ್ರು ಭಾಗಿಯಾಗಿ ಸ್ವಾಮಿಯ ದರ್ಶನ ಪಡೆದರು. ದೇವಾಲಯದಲ್ಲಿ ಅನ್ನಸಂತರ್ಪಣೆ ಏರ್ಪಡಿಸಿದ್ದು ಸಣ್ಣಪ್ಪ ಹಾಗೂ ಕುಟುಂಬದವರು ಸುಮಾರು 25 ವರ್ಷಗಳಿಂದ ಇಲ್ಲಿ ಬರುವ ಭಕ್ತಾದಿಗಳಿಗೆ ಶ್ರೀರಾಮನವಮಿ ಹಬ್ಬದ ದಿನದಂದು ಮಜ್ಜಿಗೆ, ಪಾನಕ, ಊಟದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದರು. ಈ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ಕೃಷ್ಣಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋದಂಡರಾಮ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಮೂರ್ತಿ, ಸೀಕಾಯನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಶ್ರೀಧರ್ ಗೌಡ ಮುಂತಾದವರು ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಪಡೆದರು. ಗುಡಿಬಂಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ನಗರ ಘಟಕದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಈ ವೇಳೆ ದಲಿತ ಸಂರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ವೈಶಂಕರ್ ಮಾತನಾಡಿ, ರಾಜ್ಯದಲ್ಲಿ ದಲಿತರು ಬಡವರ ಪರ ಸಂಘಟನೆಯ ವತಿಯಿಂದ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡು ಬರುತ್ತಿದ್ದೇವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ದಲಿತರಿಗೆ ಆಗಲಿ ಅಥವಾ ಬಡವರಿಗೆ ಆಗಲಿ ಅನ್ಯಾಯವಾದರೆ ದಲಿತ ಸಂರಕ್ಷಣಾ ವೇದಿಕೆಯಲ್ಲಿ ಹೋರಾಟ ನಡೆಸುತ್ತದೆ ಎಂದರು. ನೂತನ ತಾಲೂಕು ಅಧ್ಯಕ್ಷರಾಗಿ ಶಿವಕುಮಾರ್, ಗೌರವಾಧ್ಯಕ್ಷರಾಗಿ ಭೀಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ ಮೋಹನ್ ಕುಮಾರ್, ಉಪಾಧ್ಯಕ್ಷರಾಗಿ ವೆಂಕಟರೆಡ್ಡಿ ಭೀಮಪ್ಪ ವೆಂಕಟಪತಿ, ಕಾರ್ಯದರ್ಶಿಗಳಾಗಿ ಪ್ರಸನ್ನ ನರಸಿಂಹಮೂರ್ತಿ, ರಾಮಂಜಿ ರಾಜಕುಮಾರ್, ಸಂಘಟನಾ ಕಾರ್ಯದರ್ಶಿಗಳಾಗಿ ನಡಿಪನ್ನ ನವೀನ್, ವಿಜಯ್ ಕುಮಾರ್, ಗಂಗರಾಜು, ರಾಮಂಜಿ, ಖಜಾಂಚಿಯಾಗಿ ರಮೇಶ್ ಕುಮಾರ್ ಅವರುಗಳು ಆಯ್ಕೆಯಾಗಿದ್ದಾರೆ. ಗುಡಿಬಂಡಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡರ ಘಟಕದ ತಾಲೂಕು ಅಧ್ಯಕ್ಷರಾಗಿ ಜಿಎಲ್ ಶ್ರೀನಿವಾಸ್ ಯಾದವ್, ಜಿಲ್ಲಾ ಗೌರವಾಧ್ಯಕ್ಷರಾಗಿ ಜಿವಿ ಆನಂದ್, ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿಯಾಗಿ ಬಿ ಮಂಜುನಾಥ್ರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಆರ್ ಲೋಕೇಶ್ ಆಯ್ಕೆ ಮಾಡಿದ್ದಾರೆ. ಗುಡಿಬಂಡಿ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ವಿವಿಧ ಘಟಕಗಳಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಅವರು, ಗುಡಿಬಂಡಿ ತಾಲೂಕಿನಲ್ಲಿ 2007 ನಮ್ಮ ಸಂಘಟನೆ ಸಕ್ರಿಯವಾಗಿ ವಿವಿಧ ಹೋರಾಟಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದೆ. ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇಷ್ಟು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಜಿವಿ ಆನಂದ್ರನ್ನು ಜಿಲ್ಲಾ ಗೌರವಾಧ್ಯಕ್ಷರನ್ನಾಗಿ ಮತ್ತು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ನಮ್ಮ ಸಂಘಟನೆಯಲ್ಲಿ ಮೊದಲಿನಿಂದಲೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನು ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಾಲು, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಹರೀಶ್, ಜಿಲ್ಲಾ ಉಪಾಧ್ಯಕ್ಷ ನಯಾಜ್ ಪಾಷಾ, ಗುಡಿಬಂಡಿ ತಾಲೂಕು ಉಪಾಧ್ಯಕ್ಷ ನರೇಂದ್ರ, ಸದಸ್ಯರಾದ ಅಪ್ಸರ್ ಪಾಷಾ, ನಾಗರಾಜ್, ಜಿಕೆ ನರೇಂದ್ರ, ಮಧು, ನಿದರ್ಶನ್, ನವೀನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಗುಡಿಬಂಡಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮ ನವಮಿ ಹಬ್ಬವನ್ನು ಆಚರಿಸಲಾಯಿತು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಬಳಿ ಇರುವ ಅಭಯಾಂಜನೇಯ ಸ್ವಾಮಿ ದೇವಾಲಯ, ಇತಿಹಾಸ ಪ್ರಸಿದ್ಧ ವಾಬಸಂದ್ರಾಂಜನೇಯ ಸ್ವಾಮಿ ದೇವಾಲಯ, ಕಣವೆ ಬಳಿಯ ಆಂಜನೇಯ ಸ್ವಾಮಿ ದೇವಾಲಯ, ಮಾರುತಿ ವೃತ್ತ ಬಾಲಾಂಜನೇಯ, ಉದಗಿರಿ ನಲ್ಲಪ್ಪನಹಳ್ಳಿ ಹನುಮ ಉಲ್ಲೋಡು ಅಭಯಾಂಜನೇಯ ಸ್ವಾಮಿ ಸೇರಿದಂತೆ ತಾಲೂಕಿನಾದ್ಯಂತ ಎಲ್ಲ ಶ್ರೀರಾಮ ಹಾಗೂ ಆಂಜನೇಯ ದೇವಾಲಯಗಳಲ್ಲಿ ಪಾನಕ, ಕೋಸಂಬರಿ, ಮಜ್ಜಿಗೆ ಹಂಚುವ ಮೂಲಕ ಶ್ರೀರಾಮ ನವಮಿಯನ್ನು ಆಚರಣೆ ಮಾಡಲಾಯಿತು. ಇನ್ನು ಗ್ರೀನ್ ವಾರಿಯರ್ಸ್ ಹಾಗೂ ಪರಿಸರ ವೇದಿಕೆ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆ ವಿಭಜಕದಲ್ಲಿ ಸಸಿ ನೆಡುವ ಮೂಲಕ ಶ್ರೀರಾಮ ನವಮಿ ಆಚರಣೆ ಮಾಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ವಿವಿಧೆಡೆ ವಿಭಿನ್ನ ಶ್ರೀರಾಮ ನವಮಿ ಆಚರಣೆ, ಪಾನಕ ಮಜ್ಜಿಗೆ ಹಂಚಿ ಮರ್ಯಾದ ಪುರುಷ ಶ್ರೀರಾಮನಿಗೆ ನಮನ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಕ್ಕಿ ಮಣ್ಣು ಪಾಲು, ಅಕ್ಕಿ ಬೀದಿ ಪಾಲು ಮಾಡಿರುವವರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ನಗರದ ಪ್ರಥಮ ಪ್ರಜೆಗೆ ರಕ್ಷಣೆ ಇಲ್ಲ, ನ್ಯಾಯ ಸಿಗಲಿಲ್ಲ, ಇನ್ನು ಜನಸಾಮಾನ್ಯರಿಗೆ ಎಲ್ಲಿದೆ ರಕ್ಷಣೆ? ಸುವರ್ಣ ಕರ್ನಾಟಕ ಜನಶಕ್ತಿ ಗರಂ. ಕ್ರೈಸ್ತ ಸಮುದಾಯದಿಂದ ಖರ್ಜೂರ ಗರಿಗಳ ಭಾನುವಾರ ಆಚರಣೆ, ಕ್ರೈಸ್ತನ ಶ್ರಮ ಮರಣದ ಧ್ಯಾನಗಳನ್ನ ಹಾಡಿ ಕಿರುನಾಟಕದ ಮೂಲಕ ಪ್ರದರ್ಶನ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ರನ್ನ ವಾಪಸ್ಸು ಕಳಿಸಿದ ಪೊಲೀಸರು, ಪೊಲೀಸ್ ಇಲಾಖೆ ಏಕಪಕ್ಷೀಯವಾಗಿ ನಡೆದುಕೊಂಡಿದೆ ಎಂದು ಮುತಾಲಿಕ್ ಗರಂ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ.